ನಮಸ್ಕಾರ ಸ್ನೇಹಿತರೆ, ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, 7ನೇ ವೇತನ ಆಯೋಗದ ಶಿಫಾರಸಿನ ಜಾರಿಗಾಗಿ ಕಾಯ್ತಾ ಇದ್ದಂಥ ಎಲ್ಲ ಸರ್ಕಾರಿ ನೌಕರರಿಗೂ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕೆಂದರೆ ನೋಡಿ, ಸೋಮವಾರದ ಸಚಿವ ಸಂಪುಟ ಸಭೆಯಲ್ಲಿ ಈಗ 7ನೇ ವೇತನ ಆಯೋಗದ ಜಾರಿ ಕುರಿತು ತೀರ್ಮಾನವನ್ನು ಮಾಡಲಾಗಿತ್ತು. ಈಗ ಅದರ ಬಗ್ಗೆ ಒಂದು ಅಧಿಕೃತ ಆದೇಶವನ್ನು ಸರ್ಕಾರದ ನಡವಳಿಗಳಲ್ಲಿ ಈಗ ಹೊರಡಿಸಲಾಗಿದೆ ಸ್ನೇಹಿತರೆ. ಸೊ ಇದ್ರ ಬಗ್ಗೆ ನಾನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡಿದ್ದೀನಿ, ಪೂರ್ತಿಯಾಗಿ ನೋಡಿ. ಇದು ಅಧಿಕೃತ ಆದೇಶ ಸ್ನೇಹಿತರೆ, 7ನೇ ವೇತನ ಆಯೋಗದ ಜಾರಿ ಕುರಿತು. ನೋಡಿ, ವಿಷಯದಲ್ಲಿ ಕೊಟ್ಟಿರುವ ಹಾಗೆ ನೋಡಿ, 7ನೇ ವೇತನ ಆಯೋಗದ ಶಿಫಾರಸುಗಳನ್ನು ಅನುಷ್ಠಾನಗೊಳಿಸುವ ಕುರಿತು ಈಗ ಸರ್ಕಾರದ ನಡವಳಿಗಳಲ್ಲಿ ಆದೇಶವನ್ನು ಹೊರಡಿಸಲಾಗಿರ್ತಕ್ಕಂಥದ್ದು. ಇದರ ಪ್ರಸ್ತಾವನೆಯಲ್ಲಿ ಏನಿದೆ ಅಂತಂದರೆ, ಮೇಲೆ ಎರಡರಲ್ಲಿ ಅಂದರೆ ಈ ಎರಡರಲ್ಲಿ ಓದಲಾದ ದಿನಾಂಕ 19/11/2022 ಆದೇಶದಲ್ಲಿ ರಚಿಸಲಾಗಿದ್ದ 7ನೇ ರಾಜ್ಯ ವೇತನ ಆಯೋಗವು ರಾಜ್ಯ ಸರ್ಕಾರಿ ನೌಕರರ ವೇತನ ಮತ್ತು ಭತ್ಯೆಗಳು ಹಾಗೂ ಪಿಂಚಣಿ ಪರಿಷ್ಕರಣೆ ಕುರಿತಂತೆ ತನ್ನ ವರದಿಯ ಸಂಪುಟ 1 ಸಲ್ಲಿಸಿರುತ್ತದೆ. 7ನೇ ರಾಜ್ಯ ವೇತನ ಆಯೋಗದ ಸಂಪುಟ 1 ವರದಿಯಲ್ಲಿನ ಶಿಫಾರಸುಗಳನ್ನು ಸರ್ಕಾರವು ಪರಿಗಣಿಸಿರುತ್ತದೆ. ಅದರಂತೆ ಈ ಕೆಳಕಂಡ ಆದೇಶಗಳನ್ನು ಹೊರಡಿಸಿದೆ. ಏನಾದೇಶ ಅಂದರೆ ನೋಡಿ, 22 ಜುಲೈ 2024 ಈ ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು. ಮುಖ್ಯ ವೇತನ ಶ್ರೇಣಿ ಮತ್ತು ಸ್ಥಾಯಿ ವೇತನ ಶ್ರೇಣಿಗಳ ಪರಿಷ್ಕರಣೆ ಬಗ್ಗೆ 7ನೇ ರಾಜ್ಯ ವೇತನ ಆಯೋಗದ ಶಿಫಾರಸುಗಳನ್ನು ರಾಜ್ಯ ಸರ್ಕಾರವು ಅಂಗೀಕರಿಸಿರುತ್ತದೆ. ಅದರಂತೆ 7ನೇ ರಾಜ್ಯ ವೇತನ ಆಯೋಗವು ಶಿಫಾರಸು ಮಾಡಿರುವ ಮುಖ್ಯ ವೇತನ ಶ್ರೇಣಿ ಮತ್ತು ಪರಿಷ್ಕೃತ 25 ಸ್ಥಾಯಿ ವೇತನ ಶ್ರೇಣಿಗಳನ್ನು ದಿನಾಂಕ 1/7/2022 ಜಾರಿಗೆ ಬರುವಂತೆ ಅನುಷ್ಠಾನಗೊಳಿಸಲು ಸರ್ಕಾರವು ಹರ್ಷಿಸುತ್ತದೆ. ಸೊ ಪರಿಷ್ಕೃತ ಮುಖ್ಯ ವೇತನ ಶ್ರೇಣಿ ಮತ್ತು ಪರಿಷ್ಕೃತ 25 ಸ್ಥಾಯಿ ವೇತನ ಶ್ರೇಣಿಗಳು ಈ ಕೆಳಕಂಡಂತಿವೆ. ನೋಡಿ ಸ್ನೇಹಿತರೆ, ನೀವು ಗಮನಿಸಿರುವ ಹಾಗೆ ಮುಂಚೆ ನಾನು ವಿಡಿಯೋಗಳಲ್ಲಿ ತಿಳಿಸಿದೆ ನಿಮಗೆ, ಕನಿಷ್ಠ ವೇತನ 27,000 ಆಗಿರುತ್ತೆ. ಗರಿಷ್ಠ ವೇತನ ನೋಡಿ, 241,200 ರೂಪಾಯಿ. ಇಲ್ಲಿ ತನಕ ನಿಮಗೆ ವೇತನ ಶ್ರೇಣಿ ಬದಲಾಗುತ್ತೆ ಸ್ನೇಹಿತರೆ. ಸೊ ಇದರಲ್ಲಿ 25 ಪರಿಷ್ಕೃತ ಸ್ಥಾಯಿ ವೇತನ ಶ್ರೇಣಿಗಳು ಯಾವ ರೀತಿ ಇದೆ ಅಂತ ಇಲ್ಲಿ ಅದನ್ನು ಕೂಡ ಕೊಟ್ಟಿದ್ದಾರೆ ನೋಡಿ. ಇದು ಹಳೆಯ ವೇತನ ಶ್ರೇಣಿ ಆಗಿದ್ರೆ ಇದು ಪರಿಷ್ಕೃತ ವೇತನ ಶ್ರೇಣಿ ಸ್ನೇಹಿತರೆ. ಸೊ ಈ ರೀತಿ ಹೆಚ್ಚಾಗುತ್ತೆ ನಿಮ್ಮ ವೇತನ ಶ್ರೇಣಿ. ಈಗ ಬೇಸಿಕ್ ಎಷ್ಟಿರುತ್ತೆ ಅಂತ ನೀವು ನೋಡಿಕೊಂಡು ಎಷ್ಟು ಹೆಚ್ಚಾಗಲಿದೆ ಅನ್ನೋದನ್ನು ನೀವು ಗಮನಿಸ್ಬೋದು ಸ್ನೇಹಿತರೆ. ವಿಡಿಯೋನ ನೀವು ಬೇಕಿದ್ರೆ ಪಾಸ್ ಮಾಡಿ ಚೆಕ್ ಮಾಡ್ಕೋಬೋದು. ಪ್ರತಿಯೊಂದು ಅಂದರೆ 25 ಸ್ಥಾಯಿಯ ಪರಿಷ್ಕೃತ ವೇತನ ಶ್ರೇಣಿಗಳನ್ನು ಕೂಡ ಇಲ್ಲಿ ಕೊಡಲಾಗಿದೆ ಸ್ನೇಹಿತರೆ. ಎಷ್ಟೆಷ್ಟು ಹೆಚ್ಚಾಗಿದೆ ಅನ್ನೋದ್ರ ಬಗ್ಗೆ. ಕೊನೆಯದಾಗಿ ಗರಿಷ್ಠ ವೇತನ ಶ್ರೇಣಿ ನೋಡಿ, 241,200 ರೂಪಾಯಿ ವರೆಗೂ ಕೂಡ 25 ಸ್ಥಾಯಿ ವೇತನ ಶ್ರೇಣಿಯನ್ನು ಇಲ್ಲಿ ಕೊಡಲಾಗಿದೆ ಸ್ನೇಹಿತರೆ. ನೀವಿಲ್ಲಿ ಗಮನಿಸ್ಬೋದು ನೋಡಿ, ಗರಿಷ್ಠ 241,200 ರೂಪಾಯಿ. ಸೊ ಇಲ್ಲಿವರೆಗೂ ಕೊಟ್ಟಿದ್ದಾರೆ. ಹಾಗೆ ಕೆಲವೊಂದು ಪಾಯಿಂಟ್ಸ್ ಇದೆ ಸ್ನೇಹಿತರೆ, ನಾನು ಈ ವಿಡಿಯೋನಲ್ಲಿ ಮಾಡಿದ್ರೆ ಅದು ಹೆಚ್ಚಾಗುತ್ತೆ. ಸೊ ಮತ್ತೊಂದು ವಿಡಿಯೋನ ನಾನು ಇದ್ರ ಬಗ್ಗೆ ಮಾಡ್ತೀನಿ ಈಗ. ಸೊ ಅದರಲ್ಲಿ ನೀವು ಈ ಡೀಟೇಲ್ಸು ಏನೇನು ಡೀಟೇಲ್ಸ್, ಯಾಕಂದರೆ ಪ್ರತಿಯೊಬ್ಬ ಸರ್ಕಾರಿ ನೌಕರು ಕೂಡ ತಿಳ್ಕೋಬೇಕಾದಂಥ ಮಾಹಿತಿ ಆಗಿರೋದ್ರಿಂದ ನಾನು ಮತ್ತೆ ಇದನ್ನು ಇನ್ನೊಂದು ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮಿಸ್ ಮಾಡಿದ್ರೆ ಆ ವಿಡಿಯೋನು ಕೂಡ ನೋಡಿ ಸ್ನೇಹಿತರೆ. ಇದರಲ್ಲಿ ಹಲವಾರು ಪಾಯಿಂಟ್ಸ್, ಕೀ ಪಾಯಿಂಟ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ. 7ನೇ ರಾಜ್ಯ 7ನೇ ವೇತನ ಆಯೋಗದ ಶಿಫಾರಸಿನ ಜಾರಿಯ ಬಗ್ಗೆ